ಇಟ್ಸ್ ಅ ಆನರ್ ಟು ವಾಚ್, ಯಾಕಂದರೆ ರಾಧಿಕಾ ಮ್ಯಾಮ್ ಸೊ ಸುಮಾರು ವರ್ಷಗಳಿಂದ ಚಿತ್ರರಂಗದಲ್ಲಿದ್ದರು, ನಮಗೆಲ್ಲ ಇನ್ಸ್ಪಿರೇಷನ್ ಅವರು. ಒನ್ ಟೈಮಲ್ಲಿ ರಮ್ಯಾ ರಕ್ಷಿತಾ ರಾಧಿಕಾ ಅಂತ ಒಂದು RRR ಆ ಥರ ಇತ್ತು. ಸೊ ಇವಾಗ ಮತ್ತೆ ಅವ್ರನ್ನ ಕಂಬ್ಯಾಕ್ ವಿತ್ ಬೈರಾದೇವಿ ನೋಡೋದಕ್ಕೆ ಇನ್ನೂ ಅದ್ಭುತವಾಗಿತ್ತು. ಆ್ಯಂಡ್ ಎಂಟೈರ್ ಮೂವಿ ನಂಗೆ ತುಂಬ ತುಂಬ ಎಷ್ಟಂದರೆ ಸ್ಟಾರ್ಟಿಂಗ್ ಒಂದು ಸ್ಮಾಲ್ ಸೀನಲ್ಲೇ ಜರ್ಕ್ ಆಗೋಯ್ತು, ಅಷ್ಟು ಭಯ ಆಗೋಯ್ತು. ಲಿಟ್ರಲಿ ನಾನು ಕುತ್ಕೊಂಡು ಫುಲ್ ನೋಡ್ಬೋದು ಅಂತ, ಯಾಕಂದರೆ ಸ್ವಲ್ಪ ಹಾರರ್ ಮೂವಿ ಅಂದರೆ ಭಯ ಆಗುತ್ತೆ. ಬಟ್ ಹೋಗ್ತಾ ಹೋಗ್ತಾ ಕತೆ ಬೇರೆ ರೀತಿಯೇ ಹೋಗುತ್ತೆ. ಆ್ಯಂಡ್ ತುಂಬಾ ಟ್ವಿಸ್ಟ್ ಇಟ್ಟಿದ್ದಾರೆ ಡೈರೆಕ್ಟರ್ ಶ್ರೀ ಜೈ ಅವರು. ಆ್ಯಂಡ್ ಸ್ಪೆಷಲಿ ರಾಧಿಕಾ ಮ್ಯಾಮ್ ಆ ಫಸ್ಟ್ ಹಾಫ್ಗೂ ಸೆಕೆಂಡ್ ಹಾಫ್ಗೂ ಆ ಚೇಂಜ್ ಓವರ್ ತುಂಬ ನಂಗೆ ಇಷ್ಟ ಆಯಿತು. ಆ್ಯಂಡ್ ಅಫ್ಕೋರ್ಸ್ ಹೌ ಕೆನ್ ಐ ಫರ್ಗೆಟ್ ರಮೇಶ್ ಅರವಿಂದ್ ಸರು. ನಾನು ಅದೇ ಸರ್ ಹತ್ರ ಹೇಳ್ತಾ ಇದ್ದೆ, ಸರ್ ನಿಮ್ಗೆ ಈ ರೇಂಜ್ ಕ್ಯಾರೆಕ್ಟರ್ ಆಫ್ಟರ್ ಒಂದು ಡಿಕೇಡ್ ಆದಮೇಲೆ ನೀವು ಈ ಥರ ಒಂದು ಕ್ಯಾರೆಕ್ಟರ್ ಮಾಡಿದರೆ ಇಟ್ಸ್ ರಿಯಲಿ ನೈಸ್ ಆ್ಯಂಡ್ ಇಟ್ಸ್ ಟ್ರೀಟ್ ಟು ವಾಚ್. ಸ್ಪೆಷಲಿ ರಾಧಿಕಾ ಮ್ಯಾಮ್ನ ಮತ್ತು ರಮೇಶ್ ಸರ್ನ ಪ್ರತಿಯೊಬ್ಬರು ಆ್ಯಂಡ್ ಅನುಪ್ರಭಾಕರ್ ಮ್ಯಾಮ್ ಆಗಿರ್ಬೋದು, ಪ್ರತಿಯೊಬ್ಬರು ಅವ್ರವ್ರ ಕ್ಯಾರೆಕ್ಟ್ನ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಸೊ ಐ ರಿಯಲಿ ಲವ್ ದ ಮೂವಿ. ಎಲ್ಲರೂ ಬನ್ನಿ ಕನ್ನಡ ಚಿತ್ರಣ ಆ್ಯಂಡ್ ರಾಧಿಕಾ ಮ್ಯಾಮ್ ಅವ್ರದ್ದು ಮತ್ತೆ ಒನ್ಸ್ ಅಗೇನ್ ಕಮ್ಬ್ಯಾಕ್ ಮೂವಿ. ಸೊ ನಾವೆಲ್ಲರೂ ನೋಡಿ ಚಿತ್ರನ ಯಶಸ್ಸುಗೊಳಿಸೋಣ. ಮತ್ತು ಅವರೊಂದು ಹೇಳಿದ್ದಾರೆ, ನಾನು ಸಿನಿಮಾ ಯಶಸ್ ಆದರೆ ಮಾತ್ರ ನೆಕ್ಸ್ಟ್ ಮಾಡೋದಂತ. ಅಫ್ಕೋರ್ಸ್ ನಮ್ಮ ಇಂಡಸ್ಟ್ರಿನಲ್ಲಿ ಈ ಥರ ಅದ್ಭುತವಾದ ಆ್ಯಕ್ಟರ್ ಆ್ಯಕ್ಟ್ರೆಸ್ಗಳನ್ನ ನಾವು ಯಾವತ್ತೂ ಬಿಟ್ಕೊಡ್ಬಾರ್ದು. ಸೊ ಬೈರಾದೇವಿಗೆ ನನ್ನ ಕಡೆಯಿಂದ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಲಿ ಅರುಂಧತಿ ಸಿನಿಮಾ ರೇಂಜ್ಗೆ ಈ ಸಿನಿಮಾ ಬಂದಿದೆ. ಶ್ರೀಜಯ್ ಅವರು ತುಂಬ ಅದ್ಭುತವಾಗಿ ನಿರ್ದೇಶನ ಮಾಡಿದ್ದಾರೆ. ಸಿನಿಮಾ ಬಗ್ಗೆ ಹೇಳಬೇಕಂದ್ರೆ ಇಟ್ಸ್ ಅ ಮೈಥೋ ಹಾರರ್ ಫಿಲ್ಮ್, ತುಂಬ ಅದ್ಭುತವಾಗಿ ಮೂಡ್ ಬಂದಿದೆ. ಅನುಪ್ರಭಾಕರ್ ಮ್ಯಾಮ್ ಅವ್ರ ಇನ್ನೋಸೆನ್ಸ್, ಅವ್ರ ಪ್ರಿಟಿನೆಸ್, ರಮೇಶ್ ಸರ್ ಐ ಥಿಂಕ್ ಆಫ್ಟರ್ ಅಮೃತ ವರ್ಷಿಣಿ ಅವ್ರದ್ದು ಈ ರೇಂಜ್ ಪರ್ಫಾರ್ಮೆನ್ಸ್ ನಿಮ್ಗೆ ಈ ಸಿನಿಮಾದಲ್ಲಿ ಸಿಗುತ್ತೆ. ಆ್ಯಂಡ್ ರಾಧಿಕಾ ಮ್ಯಾಮ್ ನಮ್ಮ ಕನ್ನಡ ಇಂಡಸ್ಟ್ರಿಯ ಬಾರ್ಬಿ ಡಾಲ್ ಕಟ್ರಿನಾ ಕೈಫ್ ಅಂತಲೇ ಹೇಳ್ಬೋದು, ಅಷ್ಟು ಪ್ರಿಟಿ ಲೇಡಿ. ಈ ಸಿನಿಮಾದಲ್ಲಿ ನಿಮಗೆ ಯು ಕ್ಯಾನ್ ಸಿ ಒಂದು ಅಘೋರಿ ಅಂದ ತಕ್ಷಣ ನಮ್ಮ ತಲೆಯಲ್ಲಿ ಬರೋದೆಲ್ಲ ಮೇಲ್ ಅಘೋರೀಸ್. ಸೊ ರಾಧಿಕಾ ಮ್ಯಾಮ್ ಫಸ್ಟ್ ಟೈಮ್ ನಮ್ಮ ಕನ್ನಡ ಇಂಡಸ್ಟ್ರೀಲಿ ಯು ಕ್ಯಾನ್ ಸಿ ಅ ಫೀಮೇಲ್ ಲೀಡ್ ಡೂಯಿಂಗ್ ಒಂದು ಅಘೋರಿ ಪಾತ್ರ ಆ್ಯಂಡ್ ಅದ್ಭುತವಾಗಿ ಮಾಡಿದ್ದಾರೆ. ಒಂದು ಬ್ಯೂಟಿಫುಲ್ ಫೈಟ್ ಸೀಕ್ವೆನ್ಸ್ ಇದೆ. ಈಚ್ ಶೇಡ್ ಅವರನ್ನು ನವರಸ ನಾಯಕಿ ಅಂತಲೇ ಹೇಳ್ಬೋದು, ಬಿಕಾಸ್ ನವರಸಗಳನ್ನ ಈ ಸಿನಿಮಾದಲ್ಲಿ ನೀವು ನೋಡ್ಬೋದು. ಆ್ಯಂಡ್ ಅವರು ಅಷ್ಟು ಪರ್ಫೆಕ್ಷನಿಂದ ಈ ಪಾತ್ರನ ನಿರ್ವಹಿಸಿದ್ದಾರೆ, ಎಲ್ಲರಿಗೂ ಇಷ್ಟ ಆಗುತ್ತೆ ಡೆಫಿನೆಟ್ಲಿ. ಇಂಥ ಒಂದು ಅದ್ಭುತವಾಗಿರೋ ಸಿನಿಮಾನ ನಾವೆಲ್ಲರೂ ಪ್ರೋತ್ಸಾಹಿಸಬೇಕು, ದಯವಿಟ್ಟು ಬಂದು ನೋಡಿ. ಇಟ್ಸ್ ಅ ಫ್ಯಾಮಿಲಿ ಎಂಟರ್ಟೈನರ್, ಎಲ್ಲರಿಗೂ ಇಷ್ಟ ಆಗುತ್ತೆ. ಎಸ್ಪೆಷಲಿ ನಿಮಗೆ ಮೈಥೋ ಹಾರರ್ ಸಿನಿಮಾ ಇಷ್ಟ ಅಂದರೆ ದಯವಿಟ್ಟು ಬಂದು ನೋಡಿ. ಇಂಥ ಅದ್ಭುತ ಸಿನಿಮಾನ ಸಪೋರ್ಟ್ ಮಾಡಿ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಂದು ಅದ್ಭುತ ಸಿನಿಮಾನ ಕೊಟ್ಟಿದ್ದಾರೆ. ಸೊ ಕಂಗ್ರ್ಯಾಚುಲೇಷನ್ ಆ್ಯಂಡ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ನಮಸ್ಕಾರ. ಬೈರಾದೇವಿ ನಿಜಕ್ಕೊಂದು ಹೊಸ ಕಾನ್ಸೆಪ್ಟು. ಬಹುಶಃ ನಾನು ಇಂಡಸ್ಟ್ರಿಗೆ ಬಂದು ಇಷ್ಟು ವರ್ಷ ಆಯಿತು, ಈ ಥರದೊಂದು ಸಿನಿಮಾ ಖಂಡಿತವಾಗ್ಲೂ ನೋಡಲಿಲ್ಲ. ಒಂದು ಹೊಸ ಅನುಭವವನ್ನು ಕಟ್ಕೊಡುತ್ತೆ. ರಾಧಿಕಾ ಅಂತೂ ಅದ್ಭುತವಾಗಿ ನಟಿಸಿದ್ದಾರೆ. ರಮೇಶ್ ಅರವಿಂದ್ ಅವರು ಪ್ರತಿಯೊಬ್ಬರು ಪ್ರತಿ ಕ್ಯಾರೆಕ್ಟ್ರು ಹೊಸತನ ಇದೆ. ಎಲ್ಲರೂ ನಾವು ಭೈರವನನ್ನು ಕಂಡಿದ್ದೀವಿ, ಅಘೋರಿಗಳನ್ನು ಕಂಡಿದ್ದೀವಿ, ಆದರೆ ಭೈರವಿಯನ್ನು ಕಂಡಿರಲಿಲ್ಲ. ಭಾಳ ಚೆನ್ನಾಗಿ ಮಾಡಿದ್ದಾರೆ. ಒಂದು ಮೈ ರೋಮಾಂಚನ ಆಗುತ್ತೆ. ಥಿಯೇಟ್ರ್ ಒಳಗಡೆ ಬರಬೇಕಾದ್ರೆ ದೃಶ್ಯ ಪ್ರಾರಂಭ ಆಗೋದೇ ಅದ್ಭುತವಾಗಿ ಪ್ರಾರಂಭ ಆಗುತ್ತೆ. ಕೊನೆ ಕೂಡ ಅಷ್ಟೇ ಸುಂದರವಾಗಿದೆ. ಎಲ್ಲರೂ ಬಂದು ಈ ಸಿನಿಮಾ ನೋಡಬೇಕು, ರೋಮಾಂಚನವಾಗುತ್ತೆ. ಥ್ಯಾಂಕ್ ಯು.